ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ. ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟೊಂದು ಅದ್ಭುತ ಸಂದೇಶಗಳನ್ನು ನಮಗಾಗಿ ನೀಡಿದ್ದಾನೆ. ಭಗವಂತನ ಮಾತುಗಳನ್ನು ನಾವು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬೇಕು. ಹಾಗೆ ನಾವು ಸಹ ಸನ್ಮಾರ್ಗದಲ್ಲಿ ಸಂಸ್ಕಾರವಂತರಾಗಿ ಬದುಕಿ ಬಾಳಬೇಕು. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನಾದರೂ ಹೇಳಬಹುದು, ಆದರೆ ನಾವು ಹೇಳುವ ಪ್ರತಿಯೊಂದು ಮಾತಿನಲ್ಲೂ ಸಹ ತಪ್ಪು ಹುಡುಕುವವರಿಗೆ ಅದೇ ಏನನ್ನೇ ಹೇಳಿದರೂ ವ್ಯರ್ಥವೇ ಸರಿ. ನೀವು ಸಮುದ್ರದಲ್ಲಿ ಎಷ್ಟೇ ಸಕ್ಕರೆ ಹಾಕಿದರೂ ಅದು ಸಿಹಿ ಆಗುವುದಿಲ್ಲ. ಅದೇ ತರಹ ನೀವು ಸ್ವಾರ್ಥದ ಜನರನ್ನು ಎಷ್ಟೇ ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಪಟ್ಟರೂ ಅವರು ಎಂದಿಗೂ ನಿಮ್ಮವರಾಗುವುದಿಲ್ಲ. ಅಂದುಕೊಂಡಂತೆ ಎಲ್ಲವೂ ನಡೆದರೆ ಬದುಕಿಗೆ ಸ್ವಾರಸ್ಯವೇ ಇರುವುದಿಲ್ಲ. ಅಲ್ಲಲ್ಲಿ ತಿರುವುಗಳು ಇದ್ದರೇನೆ ಸಮರ್ಥ ಚಾಲಕನಿಗೆ ಹರ್ಷ ಸಿಗುವುದಲ್ಲವೇ? ಈ ಜೀವನದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವಿಲ್ಲ, ನೋವುಗಳಿಗೆ ಅರ್ಥವಿಲ್ಲ, ನಮ್ಮವರು ಯಾರೆಂದು ತಿಳಿಯುತ್ತಿಲ್ಲ, ನೆಮ್ಮದಿ ಸಿಗುತ್ತಿಲ್ಲ. ಬಿಟ್ಟು ಹೋದ ಮನಸ್ಸು, ಬಿಟ್ಟು ಬಿಡದೆ ಕಾಡುವ ಕನಸು, ಇವೆಲ್ಲವನ್ನು ನೋಡಿಯೇ ಮುಗಿಯುತ್ತದೆ ನಮ್ಮ ಆಯಸ್ಸು ಅನಿಸುವಷ್ಟು ಬೇಸರವಿದ್ದರೂ ನಾವು ಈ ಪ್ರಕೃತಿ ಕೊಡುವ ಕೆಲವು ತಿರುವುಗಳಿಗೆ ಹೊಂದಿಕೊಂಡು ಬಾಳಲೇಬೇಕು. ಧರ್ಮದ ಸಾಧನೆಯಲ್ಲಿ ಜ್ಞಾನವೇ ಮೊದಲನೆಯದಾಗಿದೆ. ಜ್ಞಾನವನ್ನು ಸರಿಯಾಗಿ ಅರಿತುಕೊಳ್ಳುವುದು ಮತ್ತು ಅದನ್ನು ಅರ್ಚನೆ ಮಾಡಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಜ್ಞಾನದಿಂದಲೇ ಧರ್ಮಸ್ಥಾಪನೆ ಹಾಗೂ ಜ್ಞಾನದಿಂದಲೇ ಮುಕ್ತಿ ಮತ್ತು ಜೀವನ ಮುಕ್ತಿ. ಯಾವುದು ಒಳ್ಳೆಯದು ಎಂದು ಭಾವಿಸುತ್ತದೆ ಅದನ್ನು ಸ್ವೀಕರಿಸಿ ಮತ್ತು ನೀವು ಕೆಟ್ಟದ್ದನ್ನು ತಿರಸ್ಕರಿಸಿ. ಅದು ಆಲೋಚನೆ, ಕ್ರಿಯೆ ಅಥವಾ ಮನುಷ್ಯನೇ ಆಗಿರಲಿ. ಪ್ರತಿಫಲದ ಹಂಬಲವನ್ನು ಬಿಟ್ಟು ಕಷ್ಟಪಟ್ಟು ದುಡಿಯುವವನು ಮಾತ್ರ ತನ್ನ ಜೀವನವನ್ನು ಯಶಸ್ವಿಗೊಳಿಸುತ್ತಾನೆ. ನೀವು ಭೇಟಿಯಾಗುವ ಪ್ರತಿಯೊಬ್ಬರೂ ನಿಮಗೆ ಕಲಿಸಲು ಏನನ್ನಾದರೂ ಹೊಂದಿರುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಕರ್ಮದ ಗುಣಗಳನ್ನು ಅನುಸರಿಸುವ ಮೂಲಕ ಪರಿಪೂರ್ಣರಾಗಬಹುದು. ಪಶ್ಚಾತ್ತಾಪದಿಂದ ಹಿಂದಕ್ಕೆ ನೋಡುವ ಬದಲು ಭರವಸೆಯಿಂದ ಮುಂದಕ್ಕೆ ನೋಡಿ. ಜೀವನವು ನಿಮ್ಮನ್ನು ಬಿಟ್ಟು ಹೋಗುವ ಮೊದಲು ಜೀವನವನ್ನು ನೀವು ಜೀವಿಸಬೇಕು. ನಿಮ್ಮ ಆಸೆಗಳೇ ನಿಮ್ಮ ದುಃಖಕ್ಕೆ ಕಾರಣ. ಆಸೆ ಅಪೇಕ್ಷೆಗಳನ್ನು ಅತಿಯಾಗಿ ಪಡಬಾರದು. ಬಂದಿದ್ದನ್ನು ಸ್ವೀಕರಿಸಬೇಕು. ನಿಮಗೆ ನಿಮ್ಮ ಮನಸ್ಸಿನ ಶಾಂತಿ ಮುಖ್ಯವಾಗಿದೆ. ಅದನ್ನು ಯಾರಿಗೂ ಹಾಳು ಮಾಡಲು ಬಿಡಬೇಡಿ. ಕಳೆದು ಹೋದದ್ದನ್ನು, ಗಳಿಸಿ ಹೋದದ್ದನ್ನು ನೆನಪಿಡಿ, ಆದರೆ ಪಾಠವಾಗಿ ನೆನಪಿಡಿ. ಇನ್ನೊಬ್ಬರ ಜೀವನಕ್ಕೆ ಹೊಂದಿಕೊಳ್ಳಲು ನಿಮ್ಮತನವನ್ನು ಬದಲಾಯಿಸಿಕೊಳ್ಳಬೇಡಿ. ಏನಾಗಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ಆಗಿದೆ. ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ. ಏನಾಗುವುದು ಅದು ಒಳ್ಳೆಯದಕ್ಕಾಗಿಯೇ ಆಗುವುದು. ದೇವರು ಪದೇ ಪದೇ ಕಷ್ಟಗಳನ್ನು ಕೊಡುತ್ತಾನೆ ಎಂದರೆ ಹಣೆ ಬರಹ ಸರಿ ಇಲ್ಲ ಎಂದು ಅರ್ಥವಲ್ಲ. ಒಂದಲ್ಲ ಒಂದು ದಿನ ಎತ್ತರಕ್ಕೆ ನಾವು ಖಂಡಿತ ಬೆಳೆಯುತ್ತೇವೆ ಎಂದರ್ಥ. ಒಮ್ಮೆ ನಿಟ್ಟಿಸಿರು ಬಿಟ್ಟು ಆಗುವುದೇ ಒಳ್ಳೆಯದಕ್ಕೆ ಎಂದು ಮುಂದೆ ನಡೆಯಿರಿ. ಖಂಡಿತ ನಿಮ್ಮ ನಿಟ್ಟುಸಿರು ನಿಮಗೊಂದು ಒಳ್ಳೆತನವನ್ನು, ಒಳ್ಳೆ ದಿನವನ್ನು ಕೊಟ್ಟೇ ಕೊಡುತ್ತದೆ. ಕರ್ಮ ಮಾಡದೆ ಫಲದ ಬಗ್ಗೆ ಚಿಂತಿಸುವುದು ಮೂರ್ಖತನ. ಕರ್ಮ ಮಾಡು, ಫಲದ ಚಿಂತೆ ಬಿಟ್ಟು ಬಿಡು. ನಾವು ದೈಹಿಕವಾಗಿ ಉತ್ತಮಗೊಳ್ಳುತ್ತೇವೆ, ನಾವು ಮಾನಸಿಕವಾಗಿ ಉತ್ತಮಗೊಳ್ಳುತ್ತೇವೆ, ನಾವು ಆರ್ಥಿಕವಾಗಿ ಉತ್ತಮಗೊಳ್ಳುತ್ತೇವೆ, ನಾವು ಆಧ್ಯಾತ್ಮಿಕವಾಗಿಯೂ ಉತ್ತಮಗೊಳ್ಳುತ್ತೇವೆ. ಪ್ರತಿದಿನ ಇದನ್ನು ಹೇಳಿ ಮತ್ತು ಬದಲಾವಣೆಯನ್ನು ನೀವೇ ನೋಡಿ. ಒಮ್ಮೆ ಯೋಚಿಸಿ, ಯಾರು ನಿಮ್ಮ ಮಾತುಗಳನ್ನು ಕೇಳುತ್ತಾರೋ ಅವರ ಮಾತು ಕೇಳಲು ಕೂಡ
ಯಾರಾದರೂ ಬೇಕಾಗಿರುತ್ತಾರೆ. ಯಾವ ತಪ್ಪಿನಿಂದ ಮನುಷ್ಯ ಏನನ್ನೂ ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು. ನಿಮ್ಮ ಆತ್ಮವನ್ನು ತೃಪ್ತಿಪಡಿಸಿ, ಸಮಾಜವನ್ನಲ್ಲ. ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ, ಪ್ರತೀಕಾರ ತೀರಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ನೀವು ನಿಮ್ಮ ಅಧ್ಯಾಯವನ್ನು ಮುಚ್ಚಿದರೆ ಅದು ಮುಚ್ಚಿ ಹೋಗುವುದಿಲ್ಲ. ಜೀವನದಲ್ಲಿ ಹೊಸ ದಿನಗಳು ಬರುತ್ತಲೇ ಇರುತ್ತವೆ. ನಿಮ್ಮ ಜೀವನದ ಪುಟಗಳನ್ನು ನೀವು ತೆರೆಯಲೇಬೇಕು, ಓದಲೇಬೇಕು, ಪಾತ್ರ ನಿರ್ವಹಿಸಲೇಬೇಕು. ಜೀವನದಲ್ಲಿ ಅತಿಯಾಗಿ ಯಾರನ್ನೂ ಪ್ರೀತಿಸಬೇಡಿ. ಅತಿ ಎನ್ನುವುದು ನೋವೇ ನೀಡುತ್ತದೆ. ಹೆಚ್ಚಾಗಿ ಎಲ್ಲರೂ ನಿಮ್ಮ ಸ್ನೇಹಿತರು ಎಂದು ಯೋಚಿಸುವುದನ್ನು ನಿಲ್ಲಿಸಿ ನಿಜವಾದ ಸ್ನೇಹಿತರನ್ನು ಗುರುತಿಸುವುದನ್ನು ಕಲಿಯಿರಿ. ಸತ್ಯದ ದಾರಿಯಲ್ಲೆಯೇ ನಡೆಯಿರಿ. ನೀವು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿಮ್ಮನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ನೀವು ಇತರರಿಗೆ ನೀವು ಅಂದುಕೊಂಡಂತಹ ಮುಖ್ಯವಲ್ಲ ಎಂದು ನೀವು ಅರ್ಥ ಮಾಡಿಕೊಂಡಾಗ ಅದು ನಿಮಗೆ ತುಂಬ ನೋವನ್ನು ನೀಡುತ್ತದೆ. ನಮ್ಮ ಬದುಕು ಒಂದು ಹೋರಾಟವಿದ್ದಂತೆ. ಆ ಹೋರಾಟದಲ್ಲಿ ನಾವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅದೇನು ಆಗಬೇಕು ಎಂದು ನಿರ್ಧಾರ ಆಗಿದೆಯೋ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆಗಬೇಕಾಗಿರುವುದು ಆಗೇ ತೀರುತ್ತದೆ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎನ್ನುವ ಆತ್ಮವಿಶ್ವಾಸ ಇರಲಿ. ಆದರೆ ಎಲ್ಲವೂ ನನ್ನಿಂದಲೇ ಆಗುತ್ತದೆ ಅಥವಾ ಆಗಿತ್ತು ಎನ್ನುವ ಅಹಂಕಾರ ಬೇಡ. ಯಾರಿಂದಲೂ ನಿಮ್ಮಿಂದ ದೂರ ಹೋಗಲು ನಿರ್ಧರಿಸಬೇಡಿ. ಯಾರಾದರೂ ನಿಮ್ಮಿಂದ ದೂರ ಹೋದರೆ ಹೋಗಲಿ ಬಿಡಿ. ಅದು ಅವರು ದೂರ ಹೋದರೆ ನಿಮಗೇನು ನಷ್ಟವಾಗುವುದಿಲ್ಲ. ಅವರು ನಿಮ್ಮನ್ನು ಗೌರವಿಸಿದರೆ ಅವರು ಖಂಡಿತ ನಿಮ್ಮ ಜೊತೆ ಬಾಳಿ ಬದುಕಲು ಹಿಂತಿರುಗಿ ಬಂದೇ ಬರುತ್ತಾರೆ. ದೇವರು ನಮಗೆ ಅಂತ ಒಂದು ದಾರಿ ಬರೆದಿರುತ್ತಾನೆ. ನಾವು ಹೇಗೆ ನಡೆದರೂ ಆ ದಾರಿಯಲ್ಲೇ ಹೋಗುತ್ತೇವೆ. ಕರ್ಮ ಯಾರನ್ನೂ ಬಿಡುವುದಿಲ್ಲ. ಕರ್ಮದ ಫಲ ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಆದ್ದರಿಂದ ಉತ್ತಮ ಫಲಕ್ಕಾಗಿ ಉತ್ತಮ ಕರ್ಮವನ್ನೇ ಅಥವಾ ಕೆಲಸವನ್ನೇ ಮಾಡಿ. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ ಮತ್ತು ಪ್ರತಿ ಪಾಠವು ವ್ಯಕ್ತಿಯನ್ನ ಬದಲಾಯಿಸುತ್ತದೆ. ತಪ್ಪನ್ನು ಹುಡುಕುವುದು ತಪ್ಪಲ್ಲ, ಆದರೆ ಅದು ತಮ್ಮ ತಪ್ಪನ್ನು ಹುಡುಕುವುದರಿಂದ ಆರಂಭವಾಗಬೇಕು. ಮೊದಲು ಕಾರ್ಯನಿರತರಾಗಿ ಎಷ್ಟು ಎಂದರೆ ನಿಮಗೆ ದುಃಖಿಸಲು ಸಮಯವೇ ಇರಬಾರದು. ನಿಮ್ಮ ಸಮಯ ಅಮೂಲ್ಯವಾಗಿದೆ. ಗೌರವ ನಿಮ್ಮದಾಗಬೇಕು ಎಂದರೆ ಬೇರೆಯವರನ್ನ ಗೌರವಿಸುವುದನ್ನು ನೀವೂ ಕಲಿಯಬೇಕು. ನೀವು ಹೊರಟು ಹೋದಾಗ ನಿಜವಾದ ಜನರು ಅಳುತ್ತಾರೆ. ನೀವು ಅಳುತ್ತಿರುವಾಗ ನಕಲಿ ಜನರು ನಿಮ್ಮನ್ನ ಬಿಟ್ಟು ಹೋಗುತ್ತಾರೆ. ಬರುವಾಗ ಮತ್ತು ಹೋಗುವಾಗ ನಮ್ಮ ಕೈ ಖಾಲಿ ಇರುತ್ತದೆ. ಕಾಮ ಕ್ರೋಧ ದುರಾಸೆ ಬೇಡ. ಸಂಶಯಗಳನ್ನು ತೊಡೆದು ಹಾಕಿ. ನೋಟ ಎಷ್ಟೇ ಸುಂದರವಾಗಿರಲಿ, ನಿಮಗೆ ನೋವುಂಟು ಮಾಡುವ ಕಿಟಕಿಯನ್ನು ಮುಚ್ಚಿಬಿಡಿ. ಮನುಷ್ಯನು ಇಂದ್ರಿಯಗಳ ಆನಂದದಲ್ಲಿ ನೆಲೆಸಿದಾಗ ಅವನಲ್ಲಿ ಅವನ ಬಗ್ಗೆ ಆಕರ್ಷಣೆ ಉಂಟಾಗುತ್ತದೆ. ಆಕರ್ಷಣೆಯಿಂದ ಆಸೆ ಸ್ವಾಧೀನದ ಕಾಮ ಹುಟ್ಟುತ್ತದೆ ಮತ್ತು ಇದು ಮೋಹಕ್ಕೆ ಕೋಪಕ್ಕೆ ಕಾರಣವಾಗುತ್ತದೆ. ಯಶಸ್ಸು ಅಥವಾ ವೈಫಲ್ಯದ ಎಲ್ಲ ಬಾಂಧವ್ಯವನ್ನು ತ್ಯಜಿಸಿ ನಿಮ್ಮ ಕರ್ತವ್ಯವನ್ನು ಸಮಚಿತ್ತದಿಂದ ನಿರ್ವಹಿಸಿ. ಅಂತಹ ಸಮಚಿತ್ತತೆಯನ್ನು ಯೋಗ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮನಸ್ಸಿನ ಪ್ರಯತ್ನಗಳ ಮೂಲಕ ಮೇಲೇರಬಹುದು. ಅವನು ಅದೇ ರೀತಿಯಲ್ಲಿ ತನ್ನನ್ನು ತಾನು ಕೆಳಕ್ಕೆ ಇಳಿಸಿಕೊಳ್ಳಲೂಬಹುದು. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಭೌತಿಕ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ತನ್ನದೇ ಆದ ಸ್ನೇಹಿತ ಅಥವಾ ಶತ್ರುವೂ ಆಗಿರುತ್ತಾನೆ. ನಿಮ್ಮನ್ನು ದೂರ ಆದವರೆಲ್ಲ ದೂರವೇ ಉಳಿದು ಬಿಡಲಿ ಬಿಡಿ. ಏಕೆಂದರೆ ಒಡೆದು ಹೋದ ಹಾಲು
ದೇವರ ನೈವೇದ್ಯಕ್ಕೆ ಎಂದು ಯೋಗ್ಯವಾಗಿರುವುದಿಲ್ಲ. ಬೇರೊಬ್ಬರ ಜೀವನವನ್ನ ಪರಿಪೂರ್ಣತೆಯಿಂದ ಅನುಕರಿಸಿ. ಬದುಕುವುದಕ್ಕಿಂತ ನಿಮ್ಮ ಸ್ವಂತ ಹಣೆ ಬರಹವನ್ನ ಅರ್ಥಪೂರ್ಣವಾಗಿ ಬದುಕುವುದೇ ಉತ್ತಮ. ಭಾವನೆಗಳು ಮತ್ತು ಕೆಟ್ಟ ಸಮಯವು ಅತ್ಯಂತ ನೋವಿನ ಕ್ಷಣಗಳನ್ನು ನೀಡುತ್ತದೆ. ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮ ಸ್ನೇಹಿ. ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸೇ ದೊಡ್ಡ ಶತ್ರು. ಪ್ರತಿಯೊಂದಕ್ಕೂ ತನ್ನದೇ ಆದ ಸೌಂದರ್ಯವಿದೆ, ಆದರೆ ಅದು ಎಲ್ಲರಿಗೂ ಕಾಣುವುದಿಲ್ಲ. ನಿಮ್ಮ ತಪ್ಪು ಇಲ್ಲದೇ ಇದ್ದರೆ ನಿಮ್ಮನ್ನು ನಿಂದಿಸಿದವರು ಪ್ರತೀಕಾರ ತೀರಿಸಲು ನಿಮ್ಮ ಕೈಯಲ್ಲಿ ಆಗದೇ ಇದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಜವಾಬ್ದಾರರು. ಯಾವಾಗಲೂ ಬೀಗದ ಹಾಗೆ ನಿಯತ್ತಿನಿಂದ ಇರಿ. ಬೀಗವನ್ನು ಹೊಡೆದು ತೆಗೆಯಬೇಕೇ ಹೊರತು ಮತ್ತೆ ಬೇರೆ ಯಾವುದೇ ಕೀಲಿ ಕೈಯಿಂದ ಅದನ್ನು ತೆಗೆಯಲು ಸಾಧ್ಯವಿಲ್ಲ. ಕೆಟ್ಟ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋಗುವವರೇ ಹೆಚ್ಚು. ಭಗವಂತ ನಾನು ನನ್ನದು ಅಂತ ಎಷ್ಟೇ ಹಾರಾಟ ಮಾಡಿದರೂ ನಮ್ಮ ಪಾಲಿನದ್ದು ಏನೆಂದು ಬರೆದಿದ್ದಾನೋ ಅದನ್ನೇ ಕೊಡುತ್ತಾನೆ, ಮತ್ತೆ ನಮಗೆ ಅಷ್ಟೇ ಸಿಗುವುದು. ನಿಮ್ಮ ದೃಷ್ಟಿ ಒಳ್ಳೆಯದಾದರೆ ಸೃಷ್ಟಿಯು ಒಳ್ಳೆಯದಾಗಿಯೇ ಕಾಣಿಸುತ್ತದೆ. ಸುಳ್ಳು ಹೇಳಿ ಒಳ್ಳೆಯವನೆಂದು ಕರೆಸಿಕೊಳ್ಳುವ ಬದಲು ಸತ್ಯವನ್ನು ಹೇಳಿ ಕೆಟ್ಟವರಾದರೂ ಪರವಾಗಿಲ್ಲ. ಏಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ. ಮುಖವಾಡವಿಲ್ಲದ ಸತ್ಯ ಶಾಶ್ವತವಾದ ಹೃದಯಗಳಲ್ಲಿ ಉಳಿಯುತ್ತದೆ. ಜಾತಕವನ್ನು ನೋಡಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀವು ಮನಸ್ಸು ಮಾಡಿದರೆ ನಿಮ್ಮ ಭವಿಷ್ಯವನ್ನೇ ನೀವೇ ಬರೆದುಕೊಳ್ಳಬಹುದಲ್ಲವೇ? ನಿಮ್ಮ ಕೋಪಕ್ಕೆ ಶಿಕ್ಷೆ ಕೊಡದೇ ಇದ್ದರೆ ಮುಂದೊಂದು ದಿನ ನಿಮ್ಮ ಕೋಪವೇ ನಿಮ್ಮನ್ನು ಶಿಕ್ಷಿಸುತ್ತದೆ. ಎಚ್ಚರಿಕೆ ಇರಲಿ. ನಿಮ್ಮ ಒತ್ತಡಗಳಿಗೆಲ್ಲ ನೀವು ಪ್ರತಿಕ್ರಿಯಿಸುವ ಬಗೆಯೇ ಕಾರಣ. ಆದ್ದರಿಂದ ಸ್ಪಂದಿಸಲು ಕಲಿಯಿರಿ, ಪ್ರತಿಕ್ರಿಯಿಸಬೇಡಿ. ನಿಮಗೆ ಎಷ್ಟೇ ಸಮಸ್ಯೆಗಳಿರಲಿ, ಒಂದಂತೂ ನೆನಪಿಡಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ಕಾಲವೇ ಎಲ್ಲದಕ್ಕೂ ಒಂದು ಪರಿಹಾರವನ್ನು ನೀಡುತ್ತದೆ. ಸಮಸ್ಯೆಗಳ ಸಂಕೋಲೆಯಿಂದ ಹೊರಬರಬೇಕಾದರೆ ಸಮಯಕ್ಕೆ ಸಮಯ ಕೊಟ್ಟು ಕಾಯಲೇಬೇಕು. ಕಾಲ ಬದಲಾದಂತೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತದೆ. ತಾಳ್ಮೆ ಕಳೆದುಕೊಳ್ಳದೆ ನಂಬಿಕೆಯಿಂದ ಬದುಕಿ. ನಂಬಿಕೆಯಿಂದಲೇ ಮುನ್ನಡೆಯಿರಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು. ಹರೇ ಕೃಷ್ಣ.